ಏನ್ ಮಾಡಿದೆ ತಪ್ಪಂದ್ರೆ, ನಮ್ಮ ಮಾಜಿ ಸ್ನೇಹಿತರು ಅರವಿಂದ್ ಕೇಜ್ರಿವಾಲ್ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಜಿಂದಾಲ್ನಲ್ಲಿ ಅವ್ರ ತಂದೆ ತಾಯಿ ಅವ್ರ ಹೆಂಡತಿ ಮಕ್ಕಳು ಜೊತೆ ಬಂದು ಅಡ್ಮಿಟ್ ಆಗಿದ್ರು. ತಂದೆ ತಾಯಿಗೂ ಕೂಡ ಬಹಳ ಆರೋಗ್ಯ ಸರಿ ಇರಲಿಲ್ಲ. ನಮ್ಮ ಸ್ನೇಹಿತರೊಬ್ರು ಅರವಿಂದ್ ಬಂದಿದ್ದಾರೆ, ಫ್ರೀ ಇದ್ದೀರಾ? ಇನ್ನು ಫ್ರೀ ಅವ್ರ ಆರೋಗ್ಯ ಸರಿ ಇಲ್ಲ, ನಾನಾದಕ್ಕೆ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ಬೇಕಂತ ಇಲ್ಲ. ಇಲ್ಲ, ಆಗೇದಿಲ್ಲ, ಒಳ್ಳೆ ಜನ, ಬನ್ನಿ ಹೋಗಿ ವಿಶ್ ಮಾಡಿ ಬರೋಣ, ಬೇಗ ಆರೋಗ್ಯ ಆಗಲಿ ಅಂತ ಹೇಳೋಣ, ಬನ್ನಿ ಅಂತ ಹೇಳಿ ತಂದು ಸ್ನೇಹಿತರೆ ಹೋದ್ವಿ, ಮಾತಾಡಿದ್ವಿ. ಬಹಳ ಆತ್ಮೀಯತೆಯಿಂದ, ಯಾಕೆಂದರೆ ಹಿಂದೆ ಆ್ಯಂಟಿ ಕರಪ್ಷನ್ ಎಲ್ಲ ಹೋರಾಟದಲ್ಲಿ ಏನು ಫ್ರೀಡಮ್ ಪಾರ್ಕಲ್ಲಿ ನಡೀತೋ ಆ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಆ ಕಾರ್ಯಕ್ರಮದಲ್ಲಿ ಇದ್ದೀನಿ. ಸಂತೋಷ್ ಹೆಗಡೆಯವರು, ದೊರೆಸ್ವಾಮಿಯವರು ನಾನು ಕಾಯಂ ಗೆಸ್ಟ್ ಆಗಿ ಇರ್ತಾನೆ. ಆ ಕಾರಣಕ್ಕೆ ವಿಶ್ ಮಾಡಿ ಬರಲಿಕ್ಕೆ ಹೋಗಿದ್ವಿ, ವಿಶ್ ಮಾಡಿದ್ವಿ. ನೋಡಿ, ಕರ್ನಾಟಕದಲ್ಲಿ ನಿಮ್ಮೆಲ್ಲ ಸಂಘಟನೆ ಬಲವಾಗಿ ಮಾಡೋದಾದ್ರೆ ಒಂದು ಪ್ರಯತ್ನ ಮಾಡಿ ಅದು ಆಯ್ತು. ನಮ್ಮ ಸ್ನೇಹಿತರುಗಳ ಜೊತೆ ನಾನು ಮಾತಾಡ್ತೇನೆ, ತಾವು ಒಂದು ಬಿಡುವಿನ ಡೇಟ್ ಕೊಡಿ, ಒಂದು ಸಮಾವೇಶ ಮಾಡೋಣ ಅಂತ ಹೇಳಿ ಅವರೇನು ಡೇಟ್ ಕೊಟ್ಬಿಟ್ರು. ಸಮಾವೇಶ ಮಾಡೋದು ಅಂತ ತೀರ್ಮಾನಕ್ಕೆ ಬಂದ ಆಯ್ತು. ಒಂದು ರಾಜಕೀಯ ತೀರ್ಮಾನ ಇಲ್ಲದಲೆ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಈಗ 43 ವರ್ಷ ಈ ಹಸಿರು ವಸ್ತ್ರವನ್ನು ಹೆಗಲ ಮೇಲೆ ಹಾಕ್ಕೊಂಡು ಕಾಲೇಜಿಂದ ನೇರ ಚಳವಳಿ ಬಂದವರು, ಗೋಪಿನಾಥ್ ಎಲ್ಲ ಬಂದು, ಆಗ ರೈತ ಚಳವಳಿ ದಲಿತ ಚಳವಳಿ ವ್ಯತ್ಯಾಸನೇ ಇರಲಿಲ್ಲ. ನಾವೆಲ್ಲ ಅಲ್ಲಿರ್ತಾ ಇದ್ವಿ, ಅವರೆಲ್ಲ ನಮ್ಮ ಜೊತೆ ಇರ್ತಾ ಇದ್ರು. ಒಟ್ಟೊಟ್ಟಿಗೆ ಕರ್ನಾಟಕದಲ್ಲಿ ರೈತ ದಲಿತ ಚಳವಳಿಗಳು ಬಹಳ ವೇಗವಾಗಿ ಬೆಳೆಯೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಈಗ ನಾನು ಹೇಳೋದು ಏನಂದ್ರೆ, ಅರವಿಂದ್ ಅವರು ಡೇಟನ್ನ ಕಳಿಸ್ಬಿಟ್ರು, ಅವರ ಪಕ್ಷದ ಅಧ್ಯಕ್ಷರು ನಮ್ಮನ್ನ ಬೆನ್ನಟ್ಟಕ್ಕೆ ಶುರು ಮಾಡೋಣ ಅಂತ ಹೇಳಿದ್ವಿ. ಒಂದು ದಿನಾಂಕ ಏಪ್ರಿಲ್ 2027ರಲ್ಲಿ ತೀರ್ಮಾನ ತಗೊಂಡ್ವಿ. ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅವ್ರಿಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ರೈತರು ಸೇರೋದಕ್ಕೆ ಸಾಧ್ಯ ಹೆಂಗಾಯ್ತು ಅಂತ. ಬಹಳ ಖುಷಿ ಪಟ್ಟರು, ಸಂತೋಷ ಪಟ್ಟರು, ಬಹಳ ಹೆಮ್ಮೆಯಿಂದ ಮಾತಾಡಿದ್ರು. ಸ್ನೇಹಿತರೆ, ಅದೆಲ್ಲ ಮುಗೀತು. ಮುಗಿದಾದ್ಮೇಲೆ ನನ್ನನ್ನು ಭೇಟಿ ಮಾಡೋದಕ್ಕೆ ಕೆಲವು ರಾಜಕಾರಣಿಗಳು ಶುರು ಮಾಡಿದ್ರು. IAS, IPS, ಮಾಜಿ MLAಗಳು ಇತ್ಯಾದಿಗಳು, ಗೆಳೆಯರು ನನ್ನನ್ನು ಪರ್ಸನಲ್ ಆಗಿ ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಸರ್, ನಮ್ಗೊಂದು ಟಿಕೆಟ್ ಕನ್ಫರ್ಮ್ ಮಾಡಿ ಸರ್, ನಾನು ನಿಮ್ಮ ಕಡೆಯಿಂದ ನಾನು ಕಂಟೆಸ್ಟ್ ಮಾಡ್ತೇನೆ. ಕೆಲವರು ಆ ಪಕ್ಷದಲ್ಲಿದ್ದರೂ ಕೂಡ ನಮ್ಮನ್ನು ಭೇಟಿ ಮಾಡಿ ಕ್ಯಾಂಡಿಡೇಟ್ ಆಗೋ ಪ್ರಯತ್ನವನ್ನು ಮಾಡ್ತಾರೆ. ಅವತ್ತಿನ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೆಂಟ್ರಲ್ ನಾವು ಬೆಂಬಲಿಸಿದಂಥ ಆ ಪಕ್ಷಕ್ಕೆ ಅವತ್ತು ಮುಂದಿನ ಚುನಾವಣೆಯಲ್ಲಿ 20-22 ಸೀಟ್ ಬರುತ್ತೆ ಅಂತೇಳಿ ಅಂದಾಜನ ಮಾಡಿದ್ರು. ಇದು ಗೊತ್ತಾಗ್ತಾ ಇದ್ದಂಗೆನೆ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳುವ ಸನ್ಮಾನ್ಯ ದೇವೇಗೌಡರು, ದೇವೇಗೌಡರು ಮಗ ಇದ್ದಕ್ಕಿದ್ದಂಗೆನೆ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿ ಕಾಣಿಸ್ಕಂತ ಸರಿ ಕಂಡ್ರು. ರಾಜಕಾರಣ ಮಾತಾಡೋದು ಇರುತ್ತೆ, ಕೊಡೋದು ತಗೊಳ್ಳೋ ಮಾತುಗಳಿರ್ತವೆ ಅಂತ ಹೇಳಿ ನಾನು ಆ ಥರ ತಿಳ್ಕೊಂಡೆ. ಅಲ್ಲಿಂದ ಬಂದು ಒಂದೇ ಒಂದು ವಾರದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ದಿಲ್ಲಿ ರೈತ ಸಂಘವನ್ನ ತೀರ್ಮಾನ ಮಾಡಿಸೋದಕ್ಕೆ 3,000 ಕೋಟಿ ಡಿಮ್ಯಾಂಡ್ ಇದ್ದಿದ್ದಾರೆ. ಕರ್ನಾಟಕದ ಸಾರಿಗೆ ಇಲಾಖೆ ಹೋರಾಟವನ್ನು ತೀರ್ಮಾನ ಮಾಡಿಸ್ಕೊಳ್ಳೋದಕ್ಕೆ 35 ಕೋಟಿ ಡಿಮ್ಯಾಂಡನ್ನ ಇಟ್ಟಿದ್ದಾರೆ ಅಂತ ಹೇಳಿ ಯಾವನ ಒಬ್ಬ ನೆತ್ತಿಗೆ ಎಣ್ಣೆ ಕಾಣದಂತ ಒಬ್ಬ ಜನರಲ್
ಜರ್ನಲಿಸ್ಟ್ ತನ್ನ ಟಿವಿ ಚಾನೆಲ್ ಅಲ್ಲಿ ಪ್ರಚಾರ ಮಾಡಕ್ಕೆ. ಅರೆ ಹೆಂಗ್ ಸಾಧ್ಯ? ಸರ್ಕಾರ ಯಾರು ಕೊಡಬೇಕು ಡೆಲ್ಲಿ ತೀರ್ಮಾನ ಅಂದ್ರೆ? ನರೇಂದ್ರ ಮೋದಿ ಕೊಡಬೇಕು ಇಲ್ಲ ಅಮಿತ್ ಶಾ ಕೊಡಬೇಕು? ಕರ್ನಾಟಕದಲ್ಲಿ ಸಾರಿಗೆ ಹೋರಾಟ ತೀರ್ಮಾನ ಆಗಬೇಕು ಅಂದ್ರೆ ಅವತ್ತಿನ ಸಾರಿಗೆ ಮಂತ್ರಿ ಕೊಡಬೇಕು, ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಕೊಡಬೇಕು. ಸಾಧ್ಯನಾ? ನಾನು ಒಂದಪ್ಪ, ನಾನು ಎಲ್ಲರ ಕಡೆ ನಾನು ಮಾತಾಡೋದು ಆ ಥರದ್ದು ಒಂದೇ ಒಂದು ದಾಖಲೆ ನಿಮ್ಮ ಹತ್ರ ಏನಾದ್ರೂ ಇದ್ರೆ ನಾನು ಮಾತಾಡಿದ್ರೆ, ಅಥವಾ ನೀವು ಯಾರು ಕೊಡೋದಕ್ಕೆ ಯಾರನ್ನ ಕಳಿಸಿದ್ರೆ ಒಂದೇ ಒಂದು ಮಾತಿದ್ರೆ ತಾವು ತಿಳಿಸಿ, ಈ ಹೋರಾಟವನ್ನ ಇವತ್ತಿಗೆ ಅಂತಿಮ ಮಾಡಿ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ನಾನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲೂ ಹೇಳಿದೆ, ಕುಮಾರಸ್ವಾಮಿ ಅವತ್ತು ಏನು ಟಿ ವಿ ಚಾನೆಲ್ ಅಲ್ಲಿ ಬರ ಶಿವಮೊಗ್ಗ ಕರೆಸಿದ್ದಾರೆ, ಯಾಕಂದ್ರೆ ಬೆಂಗಳೂರಲ್ಲಿ ಇರಬಾರ್ದು ನಾನು. ಅವರು ಅದನ್ನ ಪ್ರಸ್ತಾಪ ಶುರು ಮಾಡಿದ್ದೆ ಕೇಳ್ತಾರೆ. ಇದನ್ನ ನಾನು ಅಲ್ಲಿ ಕರೆಸಿದರೆ ಸರಿ, ರಾತ್ರಿ ಆಯ್ತು ಮನೆಗೆ ಬಂದೆ, ಬೆಳಿಗ್ಗೆ 7 ಗಂಟೆಗೆ ಕುಮಾರಸ್ವಾಮಿಯ ಒಂದು ಅಭಿಮಾನಿ ಬಳಗ ನಮ್ಮ ಮನೆ ಮೇಲೆ ದಾಳಿ ಮಾಡಿ ಅದನ್ನೆಲ್ಲ ಸಹಿಸ್ಕೊಂಡು ಹೆಂಗಿರಕ್ಕಾಗತ್ತೆ ಅಂತ ಹೇಳಿ ಪ್ರತಿಭಟಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಸರ್ ಒಂದೆರಡು ದಿವಸ ನೀವು ಈಚೆ ಬರಬೇಡಿ, ಇನ್ನೂ ಏನೇನೋ ಡೆವಲಪ್ಮೆಂಟ್ ಇದೆ ಬೇಡ ಸರ್. ಸರಿ ಆಗೋದಿಲ್ಲ ಅಂತ ಹೇಳಿ ಮಾರನೇ ದಿವಸ ಬೆಂಗಳೂರು ಪ್ರೆಸ್ ಕ್ಲಬ್ಬಿಗೆ ಅಡ್ರೆಸ್ ಮಾಡಲೇಬೇಕು, ಏನೆಲ್ಲ ನಡೀತು ಅಂತೇಳಿ ಪ್ರೆಸ್ ಕ್ಲಬ್ಬಿಗೆ ಬಂದರೆ ಅಲ್ಲಿ ಒಂದು 25-30 ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಕುಮಾರಸ್ವಾಮಿ ಬೆಳಗ. ನಮ್ಮ ರೈತರು ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಸಂಘದ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಬಂದಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಪ್ರೆಸ್ ಕ್ಲಬ್ಬಿಗೆ ಬರ್ತೀನಿ ಅನ್ನೋ ಕಾರಣಕ್ಕೆ ಅವರು ನಮಗಿಂತ ಮುಂಚೆ ಬಂದು ಅವರವ್ರ ಕಾರ್ನಲ್ಲಿ ವೆಹಿಕಲ್ಲಲ್ಲಿ ಕುಂತಿದ್ದಾರೆ. ಯಾವಾಗ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಧಿಕ್ಕಾರ ಅಂತೇಳಿ ಕೂಗ್ತಾ ಇದ್ದಂಗೆ ಅವರೆಲ್ಲರು ಕಾರುಗಳಲ್ಲಿ ಇಳಿದು ಬಂದರು. ಯಾರು ನಮಗೆ ಧಿಕ್ಕಾರ ಹೇಳ್ತಾ ಇದ್ರು ಅವ್ರನ್ನೆಲ್ಲ ಪ್ರೆಸ್ ಕ್ಲಬ್ ಮುಂಭಾಗ, ಕಬ್ಬನ್ ಪಾರ್ಕ್, ಹೈಕೋರ್ಟ್ ಎಲ್ಲಿ ಹೋದ್ರೂ ಬಿಡ್ದಲ್ಲೇ ನೆಟ್ ಮೆಟ್ಟಲ್ಲಿ ಕಳಿಸ್ಕೊಂಡು ಓಡ್ದು ಕುಕ್ಕಿ ಮೇಲೆ ಕಾಲಿಟ್ಟು ನನ್ನ ಮಕ್ಕಳ ನೀವು ಬದುಕ್ಬೇಕಾ ಕ್ಷಮೆ ಕೇಳಿ ಅಂತ ಹೇಳಿ ಒಡೆದು ಕಳಿಸಿ. ಇಷ್ಟು ನಡೆದಂತ ಘಟನೆ ನೋಕಿಯ ತೀರ್ಮಾನ ಆಗಬೇಕು ಅಂದ್ರೆ ಬಂಧುಗಳೇ ಅನೇಕ ಜನಕ್ಕೆ ಹೊಟ್ಟೆ ಉರಿಯು, ಯಾರ್ದೋ ಚಾರಿತ್ರ್ಯವನ್ನು ವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಈ ಒಂದು ಮೂಮೆಂಟ್ ಅನ್ನ ಬ್ರೇಕಪ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ.